ಹೆಚ್ಚಿ ನೋಡಿದ್ದು ಅನಿಸಿದ್ದು ಓಕೆ ಅಪ್ಪ ಒಬ್ಬರು ಇನ್ನೊಬ್ಬರು ನೋಡಿದ ಪ್ರೇಕ್ಷಕನಿಗೆ ತೃಪ್ತಿ ಕೊಟ್ಟಂಥ ತೃಪ್ತಿ ನಮಗಿದೆ, ಅದು ಭಾಳ ಖುಷಿ ಆಯಿತು. ಅದ್ರ ಮೇಲೆ ನನಗೆ ಇನ್ನೊಂದು ಏನಂತಂದರೆ, ಈಗ ನಾನು ಆಡಿಯನ್ಸ್ ಬಂದವರು ನನ್ನ ಹತ್ರ ಹೇಳ್ತಾ ಇದ್ರು, ಒಂದು ಮೂಗಿನ ಪಾತ್ರ ಮಾಡಿ ಇಡೀ ಎಂಟೈರ್ ಸಿನಿಮಾ ಸ್ಟಾರ್ಟ್ ಆಗಿ ಅದು ಮುಗಿಯೋವರೆಗೂ ಒಂದು ಮೂಗಿನ ಪಾತ್ರ ಮಾಡಿ ಸಹಿ ಅನ್ಸ್ಕೊಂಡಿದ್ದು ನನ್ನ ಪ್ರಕಾರ ನನಗೆ ಹೇಳಿದ್ದಿದ್ದು ಶಂಕರ್ ನಾಗ್ ಸರ್ ಮೂಗನ ಸೇಡಲ್ಲಿ ಅಂದ್ಕೊಂಡಿದ್ರು. ಅದಾದಮೇಲೆ ಸಂತೋಷ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ, ಅವರಷ್ಟು ದೊಡ್ಡ ಕಂಪೇರ್ ಮಾಡ್ತಾ ಇದ್ದೀವಿ ಅಂತಲ್ಲ ಅದೊಂದು ಸಣ್ಣ ತುಣುಕು ನನಗೆ ಕಾಣ್ತು. ಹಂಗಾಗಿ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಒಂದು ರೈಟಿಂಗ್, ಬರೀ ರೈಟಿಂಗಲ್ಲೇ ಕೂರಿಸ್ಬೋದು, ಒಂದು ಹೊಸ ಸಿನಿಮಾನ ರೈಟಿಂಗ್ ಕಂಟೆಂಟ್ ಮುಖಾಂತರನೇ ಹೇಳ್ಬೋದು ಅನ್ನೋದನ್ನ ತುಂಬ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ ದಿವಾಕರ್. ಅದು ನನಗೆ ರೈಟಿಂಗ್ ಸಿನಿಮಾ ನೋಡಿದಾಗಿಂದ ರೈಟಿಂಗ್ ಕೇಳಿದಾಗಿಂದ ನಾವು ತುಂಬ ಇನ್ಸ್ಪೈರ್ ಆಗಿ ಇಲ್ಲಿ ನಾವು ಒಂದು ಟೀಮ್ ಮೆಂಬರ್ ಆಗಬೇಕು ಅಂತ ಬಂದಿಲ್ಲ, ಎಲ್ಲ ಕಂಟೆಂಟ್ಗೋಸ್ಕರ ಕೂಡಿ ಮಾಡಿದ್ದೇವೆ. ಹಂಗಾಗಿ ನಾವು ಇವತ್ತು ಎಲ್ಲರ ಕಣ್ಣಲ್ಲಿ ಖುಷಿ ಕಂಡಿದ್ದು ನನಗೆ ಭಾಳ ಖುಷಿ ಆಯಿತು. ಜುಗಲ್ ಬಂದು ಟೀಮ್ ಮೆಂಬರ್ ಅನ್ನೋಕ್ಕೂ ನನಗೆ ದೊಡ್ಡ ಹೆಮ್ಮೆ ಇದೆ. ಫಸ್ಟ್ ಆಫ್ ಆಲ್ ಓವರಾಲ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಆ್ಯಸ್ ಆನ್ ಆಡಿಯನ್ ಆಗಿ ನನಗೆ ಮ್ಯೂಸಿಕ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಪ್ರದ್ಯುತನ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ, ಹಾಗೆ ಚೇತನ್ ಸರ್ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ, ಹಾಗೆ ನಮ್ಮ ಡಿಮಾ ಸರ್ ಅವರಂತೂ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಮೋರ್ ಓವರ್ ಇಬ್ಬರೂ ತುಂಬ ಕಷ್ಟಪಟ್ಟಿದ್ದಾರೆ. 2 ವರ್ಷದಿಂದ ನೋಡ್ತಾನೆ ಇದ್ದೀನಿ ನಾನು, ಕಷ್ಟ ಹೇಳೋಕ್ಕಾಗಲ್ಲ. ಬಟ್ ಸಂತೋಷ್ ಅವ್ರು ಮಾತ್ರ ತುಂಬ ವರ್ಷದಿಂದ ಸ್ಟ್ರಗಲ್ ಮಾಡಿ ಆ್ಯಂಡ್ ಫೈನಲಿ ಸಿಲ್ವರ್ ಸ್ಕ್ರೀನ್ ಮೇಲೆ ಬಂದಿದ್ದಾರೆ. ಎಲ್ಲರೂ ಸಿನಿಮಾ ಮಾಡ್ತಾರೆ, ಬಟ್ ನಾನು ಹೇಳೋದೇನಂತಂದರೆ, ಒಂದು ಒಳ್ಳೆ ಕಂಟೆಂಟ್ನ ಗೆಲ್ಸಿ, ಒಂದೊಳ್ಳೆ ಟೀಮ್ನ ಗೆಲ್ಸಿ, ಇವ್ರನ್ನ ಅದೇನಂತಾರೆ ಸಪೋರ್ಟ್ ಮಾಡಿದಷ್ಟು ಇನ್ನೂ ಒಂದು ಹೊಸ ಕಂಟೆಂಟ್ಗಳು ಉಟ್ಕೊತವೆ ಅಂತ ಹೇಳ್ತಾ, ಹಾಗೆ ಮಾನಸಿ ಮೇಡಮ್ ಬಗ್ಗೆ ಹೇಳಬೇಕು, ಅವರಂತೂ ಹೇಳಂಗೆ ಇಲ್ಲ, ಪ್ರತಿ ಸೀನಲ್ಲಿ ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಬಂದರೆ ಸಾಕು ಅಳು ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವ್ರು ಕೂಡ. ಆ್ಯಂಡ್ ಓವರಾಲ್ ಇಬ್ಬರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಆ್ಯಂಡ್ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ನನ್ನ ಹೆಸರು ಹರ್ಷವರ್ಧನ್ ಅಂತ, ಚೋಚೋವಾ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಮತ್ತು ನಾನೊಬ್ಬ ಆರ್ಟಿಸ್ಟ್ ಸರ್. ನಂಬ್ತಿರೋ ಬಿಡ್ತಿರೋ, ಸಿನಿಮಾ ನೋಡಬೇಕಾದ್ರೆ ನಾವು ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸು ಏನಾದರೂ ಒಂದು ಫ್ಲಾಗಳನ್ನ ಹುಡುಕ್ತಾ ಇರ್ತೀವಿ ಸರ್. ನಾವು ಎಲ್ಲ ಮರ್ತ್ಬಿಟ್ಟು ಬಂದು ಏನಾರು ಹುಡುಕ್ತಾ ಇರ್ತೀವಿ. ಅಂಥದ್ರಲ್ಲಿ ಎಲ್ಲರೂ ಒಂದು ಫೋನ್ನ ಸ್ವಿಚ್ ಆಫ್ ಮಾಡಿ ಸೈಲೆಂಟಾಗಿ ಸಿನಿಮಾ ನೋಡ್ತಾ ಇದ್ದರು ಸರ್, ನಿಜ ಖುಷಿ ಆಯಿತು. ನಾನು ಹೇಳಿದಲ್ಲ, ಫ್ಲಾಗಳು ಹುಡುಕ್ತಾ ಇರ್ತೀವಿ ಅಂತ, ನಮಗೆಲ್ಲೂ ಸರ್ ಫ್ಲಾಗಳು ಕಾಣಿಸ್ತಿಲ್ಲ. ಸ್ವಲ್ಪ ಒಂದು ಕಡೆ ಲ್ಯಾಗ್ ಅಂತ ಅನ್ನಿಸ್ತು, ಅದು ತಾಯಿ ಸೆಂಟಿಮೆಂಟು, ಅದು ನಮ್ಗೆ ಆಲ್ಮೋಸ್ಟ್ ಮನೇಲೆಲ್ಲ ಕಣ್ಣೀರು ಹಾಕ್ತಾ ಇರ್ತೀವಿ, ಇಲ್ಲೂ ಬೇಕಂತ ಅನಿಸುತ್ತೆ ಅಷ್ಟೇ. ಬಟ್ ಆಡಿಯನ್ಸ್ಗೆ ತುಂಬ ಚೆನ್ನಾಗಿ ಟಚ್ ಆಗುತ್ತೆ ಸರ್. ಲಾಸ್ಟಲ್ಲಿ ಒಬ್ಬ ಮಾತು ಬರ್ದೇವರು ಮಗ ಇನ್ನೊಬ್ಬ ಏನೋ ತಮ್ಮಂಗೆ ಮಾತು ಬರ್ಸೋದಕ್ಕೆ ಸಲ ಟ್ರೈ ಮಾಡ್ತಾರೆ ತಾಯಿ ಅಂತ ಹೇಳ್ಬಿಟ್ಟು ದುಡ್ಡನ್ನ ತೊಗೊಂಬರೋದು ತುಂಬ ಕಷ್ಟಪಡ್ತಾನಲ್ಲ, ಆ ಒಂದು ಜರ್ನಿ ಏನಿದೆ ಅದನ್ನು ತೋರಿಸಿದ್ರಲ್ಲ ಸರ್, ತುಂಬ ಇಷ್ಟ ಆಯಿತು. ಜುಗಲ್ ಬಂದು ಏನಕ್ಕಪ್ಪ ಜುಗಲ್ ಬಂದಿ ಅಂತ ಟೈಟ್ ಇಟ್ಟಿದ್ದಾರೆ ಅಂತ ನಾನು ಮೊನ್ನೆ ಸರ್ನ ಕೇಳಿದೆ, ಟೈಟಲ್ಲೆಲ್ಲ ತುಂಬ ಚೆನ್ನಾಗಿದೆ ಸರ್, ಆಮೇಲೆ ಅದು ಪ್ಲ್ಯಾನ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತೆಲ್ಲ ಹೇಳಿದ್ದೆ. ಬಟ್ ಇಲ್ಲಿ ಬಂದಾಗ ಕನ್ಕ್ಲೂಷನ್ ನನಗೊಂದು ಆನ್ಸರ್ ಸಿಕ್ತು ಸರ್, ತುಂಬ ಖುಷಿಯಾಯಿತು. ನಿಜವಾಗ್ಲೂ ತುಂಬ ಸಂತೋಷ. ನಾನು ಆ್ಯಕ್ಚುಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಶಾರ್ಟ್ ಫಿಲಮ್ ಬಂದಿತ್ತು, ಅದರಲ್ಲಿ ಸರ್ ವಾಯ್ಸ್ ಓವರ್ ಕೊಟ್ಟಿದ್ರು, ನಾನು ಮೊನ್ನೆ ಎಲ್ಲ ಮಾತಾಡ್ತಾ ಇದ್ದೆ, ತುಂಬ ಚೆನ್ನಾಗಿ ವಾಯ್ಸ್ ಕೊಟ್ಟಿದ್ದೀರಾ ಸರ್, ಖುಷಿಯಾಯಿತು ಅಂತೇಳಿ. ಹಂಗೆ ಈ ಸಿನಿಮಾ ನೋಡಿದಾಗ ಹೆಂಗೆ ಮಾಡಿರ್ತಾನೆ ಗೊತ್ತಿಲ್ಲ, ಟ್ರೈಲರ್ ನೋಡಿದಾಗ ಬೇರೆ ಥರ ಗೆಟಪ್ಪು ಮತ್ತು ಇದರಲ್ಲಿ ಪಕ್ಕಾ ಕಳ್ಳನ ಥರ, ನಿಜವಾಗ್ಲೂ ಕಳ್ಳನ ಥರ ಮಾಡಿ ಆಮೇಲೆ ಗೊತ್ತಾಗುತ್ತೆ ತಾಯಿ ಮನ್ಸು ಗೆಲ್ಲುವಂಥ ಮಗ. ನನಗೆ ಲಾಸ್ಟ್ ಎಕ್ಸ್ಪೆಕ್ಟ್ ನಾನೇನು ಮಾಡಿದ್ದೆ ಅಂದರೆ ಅದು ಕ್ಲೈಮ್ಯಾಕ್ಸು ಹೇಳಲಿಕ್ಕಾಗಲ್ಲ, ಅದು ನೋಡಿ ಅದು ನಾನು ಇವ್ರು ಏನೋ ಒಂದು ಮಾಡ್ತಾರೆ ಅಂತಲೂ ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅದನ್ನೆಲ್ಲ ಫೈನಲ್ ಹೇಳೋಕ್ಕಾಗಲ್ಲ ಸರ್, ಬಟ್ ಖುಷಿಯಾಯ್ತು ಸರ್, ತುಂಬ ಖುಷಿಯಾಯಿತು. ಹೀಗೆ ನೆಕ್ಸ್ಟ್ ಸಿನಿಮಾಗಳಿಗೆ ಸಕ್ಸಸ್ ಸಿಗಲಿ, ನಮ್ಮಂಥ ಆರ್ಟಿಸ್ಟ್ಗಳು ಈ ಥರ ದೊಡ್ಡ ಆರ್ಟಿಸ್ಟ್ಗಳನ್ನ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಬೆಣ್ಣು ಬಂಜಿ ಆದವಳು ಅಮ್ಮ ಅಂತ ಅನ್ಸ್ಕೊಳ್ಳೋಕ್ಕೆ ಅದೆಷ್ಟು ಆಳ ಹೇಳಿದಾಳೆ ಅಂದರೆ, ನಿಜ ಸರ್ ದೇವ್ರೇ ನಾನು ನಾನು ಲಾಸ್ಟ್ ಮೂಮೆಂಟಲ್ಲಿ ಹತ್ತಿದ್ದೀನಿ ಕ್ಲೈಮ್ಯಾಕ್ಸಲ್ಲಿ ಸರ್, ಅದೆಷ್ಟು ಡೆಪ್ತ್ ಹೇಳಿದ್ದೀರಾ ಅಂದರೆ ನಿಜವಾಗ್ಲೂ ಥ್ಯಾಂಕ್ಸ್. ಎಲ್ಲರೂ ಬಂದು ನಾಳೆ ಕನ್ನಡ ಸಿನಿಮಾ ನೋಡಿ, ಜಗಲ್ ಬಂದು ತುಂಬ ಚೆನ್ನಾಗಿದೆ, ಅಷ್ಟು ಡೆಪ್ತ್ ಹೇಳಿದ್ದಾರೆ ಒಂದು ಹೆಣ್ಣಿನ ಬಗ್ಗೆ ಅಮ್ಮ ಅಂತ ಅನ್ಸ್ಕೊಳ್ಳೋಕ್ಕೆ, ನಿಜ ಹೇಳ್ತೀನಿ ಮಾತು ಬರ್ದಿಲ್ಲ ಅಂದರು ತುಂಬ ತುಂಬ ಅಳಿಸಿದ್ದಾರೆ. ಸೊ ಪ್ರತಿ ಶುಕ್ರವಾರ ಎಲ್ಲ ಆರ್ಟಿಸ್ಟ್ಗಳು ಹೇಳೋ ಥರ ನಾನು ಇವತ್ತು ಹೇಳ್ತೀನಿ, ನಾಳೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಕನ್ನಡ ಸಿನಿಮಾಗಳ ಮೇಲೆ ಒಂಚೂರು ಇಂಟ್ರೆಸ್ಟ್ ತೋರಿಸಿ ಎಲ್ಲ ಆಡಿಯನ್ಸ್ಗಳು ಸಿನಿಮಾ ನೋಡಿ. ಇವತ್ತೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಅಸೋಸಿಯೇಟ್ಗಳು, ಕೋ ಡೈರೆಕ್ಟರ್ಗಳು, ಡೈರೆಕ್ಟರ್ಗಳು ಎಲ್ಲರೂ ಬಂದು ಸಿನಿಮಾ ನೋಡಿದ್ರು, ಎಲ್ಲರೂ ತುಂಬ ಚೆನ್ನಾಗಿದೆ, ಹೊಸ ಪ್ರಯತ್ನ, ಹಾಗೆ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತ, ದಿವಾಕರ್ಗೆ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಡೈಲಾಗ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ ಅಂತ. ಸೊ ಇವರಾಗಿರೋ ಎಲ್ಲ ಇವರೆಲ್ಲ ಪಟ್ಟಿರೋಂಥ ಎಲ್ಲ ಅನುಭವ ನಾಳೆ ನೀವು ಪಡಬೇಕು ಅಂದರೆ ದಯವಿಟ್ಟು ಸಿನಿಮಾಗೆ ಬಂದು ನೋಡಿ. ನಾಳೆ ಬೆಳಗ್ಗೆ ವೀರೇಶ್ ಥಿಯೇಟ್ರ್ ಮುಂದೆ ನಾವೆಲ್ಲ ನಮ್ಮ ತಂಡದವರೆಲ್ಲರೂ ಇರ್ತೀವಿ. ಸೊ ಎಲ್ಲರೂ ಬನ್ನಿ ಸಿನಿಮಾನ ನೋಡಿ, ಗೆಲ್ಸಿ ಅಂತ ಹೇಳೋದು ತುಂಬ ದೊಡ್ಡ ಮಾತಾಗುತ್ತೆ, ನೋಡಿದ್ರೆ ಸಾಕು ಅಂತ ಕೇಳೋಕೆ ಇಷ್ಟಪಡ್ತೀನಿ. ನಾನು ಶಿವಕುಮಾರ್ ಆರಾಧ್ಯ ಅಂತ ಕಲಾವಿದ, ಇವತ್ತು ಜುಗಲ್ ಬಂದಿ ಸಿನಿಮಾ ನೋಡಿದ್ವಿ. ಅಮ್ಮ ಅನ್ನೋ ಪದದ ಮೌಲ್ಯ ಪ್ರತಿಯೊಬ್ಬರಿಗೂ ಗೊತ್ತು,
ಇಂಥ ಸಿನಿಮಾ ಮಿಸ್ ಮಾಡ್ಕೋಬಾರ್ದು. ಈಗ ನನಗೆ 64 ವರ್ಷ, ನನಗೆ ಮೊಮ್ಮಕ್ಕಳಿದ್ರು ಕೂಡ ನಾನು ನನ್ನ ತಾಯಿನ ನೆನಪಾಕೊಂಡಿಸ್ನ ಕಣ್ಣಲ್ಲಿ ನೀರು ಬರುತ್ತೆ. ಇದು ನನ್ನೊಬ್ಬನ ಅನುಭವ ಅಲ್ಲ, ನಿಮ್ಮೆಲ್ಲರದ್ದು ಅದೇ ಆಗಿರುತ್ತೆ. ಈ ಥರ ಸಿನಿಮಾನ ಮಿಸ್ ಮಾಡ್ಕೋಬಾರ್ದು. ಖಂಡಿತ ನೀವೆಲ್ಲರೂ ಈ ಚಿತ್ರ ನೋಡಿ ತಂಡಕ್ಕೆ ಪ್ರೋತ್ಸಾಹಿಸಿ ಹರಸಿ ಆಶೀರ್ವದಿಸಿ ಅಂತ ನಿಮ್ಮೆಲ್ಲರೂ ಕೇಳ್ಕೊಡ್ತೀನಿ. ಹೆಸರು ಜಯ, ಆರ್ಟಿಸ್ಟ್. ಇವತ್ತು ಈ ಮೂವಿ ನೋಡಿದೆ, ತುಂಬ ಖುಷಿ ಅನ್ನಿಸ್ತು. ತುಂಬ ಸ್ಪೆಷಲ್, ನಾವು ಇಷ್ಟೊಂದು ಮೂವಿ ನೋಡಿರ್ತೀನಿ, ಇದು ತುಂಬ ಸ್ಪೆಷಲ್ ಅನ್ನಿಸ್ತು. ಯಾಕೆ ಅಂದರೆ ಇದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಇದಕ್ಕಿಂತ ಫಸ್ಟ್ ಎಲ್ಲ ಡೈರೆಕ್ಟರ್, ಪ್ರೊಡ್ಯೂಸರ್ಸ್, ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದಿನ ನಾಳೆ ಕರ್ನಾಟಕದಾದ್ಯಂತ ಎಲ್ಲ ಕಡೆ ನಿಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ, ಎಲ್ರಿಗೂ ಶುಭಾಶಯಗಳು. ಇದರಲ್ಲಿ ಮೆಸೇಜ್ ತುಂಬ ಚೆನ್ನಾಗಿದೆ. ಅಮ್ಮ, ತಾಯಿ, ನಾನು ಒಂದು ಹೆಣ್ಣಾದ್ರಿಂದ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಗಳು, ಅಕ್ಕ, ತಂಗಿ ಎಲ್ಲ ನಮಗೆ ನ್ಯಾಚುರಲಾಗಿ ಅಕ್ಕ ಅಕ್ಕ ಎಲ್ಲರೂ ಹೇಳ್ತಾರೆ, ತಾಯಿ ಹೇಳ್ತಾರೆ, ಆಂಟಿ ಹೇಳ್ತಾರೆ. ಆದರೆ ಅಮ್ಮ ಅನ್ನೋದು, ಅದು ಶಬ್ದ ಏನಿದೆ ಅದು ತುಂಬ ಕಷ್ಟ. ಅದು ಅಮ್ಮ ಅಂತ ಒಂದು ಮಗು ನನಗೆ ಹೇಳಬೇಕು ಅಂದರೆ ನಾನು ಸಹ ಅಮ್ಮನೇ, ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಅದು ಕಾನ್ಸೆಪ್ಟ್ ಇಲ್ಲಿ ಲಾಸ್ಟ್ ಎಂಡ್ಗೆ ಅದು ತಾಯಿ ಅಂತ ಅದು ಬಂದಾಗೆ ತುಂಬ ಬೇಜಾರಾಗುತ್ತೆ, ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಆಮೇಲೆ ನಾವು ನ್ಯಾಚುರಲಾಗಿ ಹೇಳ್ತೀವಿ ಎಲ್ರಿಗೂ, ಏ ಅವರ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಅವ್ರು ನನಗೆ ತಾಯಿ ಥರ ನೋಡ್ಕೊಳ್ತಾರೆ ಅಂತ. ತಾಯಿ ಥರ, ಅಕ್ಕ ಥರ, ಚಿಕ್ಕಮ್ಮ ಥರ ಅಂತ ಹೇಳ್ತೀವಿ ಹೊರತು ಅವ್ರು ನನಗೆ ಅಮ್ಮ ಅಂತ ಹೇಳೋದು ಆಗಲ್ಲ. ಹೌದಾ? ಅದೇ ಅದೇ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ನಮ್ಮ ಈ ಜುಗಲ್ಬಂದಿ ಸಾರಿ ಈ ಮೂವಿ ನೋಡಿ